ಚಿಕ್ಕೋಡಿಯಲ್ಲಿ ಕರವೆ ಕಾರ್ಯಕರ್ತರ ನೇತೃತ್ವದಲ್ಲಿ ಸಂವಿಧಾನ ಮತ್ತು ಕನ್ನಡ ವಿರೋಧಿ ಮಾತನಾಡಿದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರವೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ನಾಗೇಶ ಮಾಳಿ ಮಾತನಾಡಿ, ರಾಜ್ಯದಲ್ಲಿ ಎರಡು ಜಿಲ್ಲೆಗಳಲ್ಲಿ ಮಾತ್ರ ಕನ್ನಡ ಇದೆ, ಇನ್ನುಳಿದ ಜಿಲ್ಲೆಯ ಜನರಿಗೆ ಕನ್ನಡ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ಕನ್ನಡಿಗರ ಅವಮಾನ ಮಾಡಿದ್ದಾರೆ, ಕನ್ನಡಿಗರಿಗಲ್ಲೆಯೇ ಬೆಂಕಿ ಹಚ್ಚುವ ಕಾರ್ಯ ಮಾಡಿದ್ದಾರೆ, ಕೂಡಲೇ ಇವರನ್ನ ಕರ್ನಾಟಕದಿಂದ ಉಚ್ಚಾಟಿಸಬೇಕು ಅಂತ ಕಿಡಿಕಾರಿದ್ರು. ಇವರನ್ನ ಕೂಡಲೇ ಉಚ್ಚಾಟನೆ ಮಾಡದಿದ್ರೆ ಹುಚ್ಚಾಸ್ಪತ್ರೆಗೆ ದಾಖಲು ಮಾಡುವಂತಹ ಅಗತ್ಯ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ರಮೇಶ್ ಕರನೂರೆ, ಚಂದ್ರಕಾಂತ ಹುಕ್ಕೇರಿ, ಚನ್ನಪ್ಪ ಬಡಿಗೇರ, ತುಕಾರಾಮ ಕೋಳಿ, ಸುರೇಶ್ ಬ್ಯಾಕುಡೆ ಉಪಸ್ಥಿತರಿದ್ರು. ಅನಂತಕುಮಾರ್ ಹೆಗಡೆ ಮ್ಯಾಲಿಂದ ಮ್ಯಾಲ ಮ್ಯಾಲಿಂದ ಮ್ಯಾಲ ಕರ್ನಾಟಕದ ಜನರನ್ನ ಮತ್ತ ದಲಿತರನ್ನ ರಾಖಿಗಳು ಹಂಗ ಮಾತಾಡಕತ್ತಿದ್ದಾರೆ. ನಾವು ಹೆಂಗ್ ಮಾತಾಡದಾರಪ್ಪ ಅಂದ್ರೆ, ಒಂದ್ಸಲ ಮಾತಾಡ್ತಾನ ಸಂವಿಧಾನ ವಿರೋಧಿ ಐತಿ, ಸಂವಿಧಾನ ಸರಿಯಿಲ್ಲ, ಅದನ್ನ ಬದಲಾಸಕ್ ಬಂದಿದ್ದೇವ್ ನಾವ, ಸಂವಿಧಾನ ಬದಲಾಸ್ತೇವ. ಯಾರಪ್ಪನ ಮನೆ ಸಂವಿಧಾನ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಈ ದೇಶದ ಜನತೆಗೆ ಸುಖದಿಂದ ಬಾಳು ಸಲಾಗ ಒಂದು ಸಂವಿಧಾನ ಕೊಟ್ಟಿದ್ದಾರು, ಅಂತ ಸಂವಿಧಾನ ಬದಲಾಸ್ತೇನೆ ಅಂತ ಹೇಳಿ ಅನ್ನೋ ತುಟ್ಟತನ ಇವ್ರು ಮಾತಾಡ್ತಾರು. ಇವ್ರ ಈಗ ಕೇಂದ್ರ ಸರ್ಕಾರ ಎಲ್ಲ ಇವ್ರು ಪಂಚಾಯತಿ ಮೆಂಬರ್ ಹಾಕೊಂಡು ಇವ್ರ ಲೈಕಿ ಇಲ್ಲ. ಮತ್ ಕನ್ನಡದಾಗ ಕರ್ನಾಟಕದಾಗ ಊಟ ಮಾಡಿ ಕರ್ನಾಟಕದವ್ರದ ಓಟ್ ತಗೊಂಡು ಕೇಂದ್ರ ಸಚಿವ ಆಗಿ ಕರ್ನಾಟಕದಾಗ ಮಾತಾಡ್ತಾ ನೀವು ಏನಂತ, ನಾವು ಸಂವಿಧಾನ ಬದಲಾಸ್ತೀವಿ, ಸಂವಿಧಾನ ವಿರೋಧ ಮಾಡ್ತೀವಿ, ಹಂಗ ಹಿಂಗ ಮಾತಾಡ್ತಾರೋ, ಇದು ಸರಿಯಲ್ಲ. ಮುಂದೆ ದಿವಸನಾಗ ಜನ ನಿಮ್ಗೆ ಪಾಠ ಕಲಿಸ್ತಾರೋ, ನೀವು ಕೂಡಲೇ ಜನರ ಕ್ಷಮಾ ಬೇಡಬೇಕು. ಮತ್ತೆ ಇನ್ನೊಂದು ಸಲ ಇಂಥ ಉದ್ದಟತನ ನೀವು ಮಾತಾಡಬಾರ್ದು ಅಂತೇಳಿ ನಾ ಈ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ. ಈಗಾಗಲೇ ಕನ್ನಡ ಜನದಿಂದ ಮತದಾನ ಪಡೆದು ಆರಿಸಿ ಬಂದಿದ್ದಾರೆ, ಹೀಗಾಗಿ ನಮ್ಮಿಂದ ಎಲ್ಲರೂ ಮುಂದುವರೆದು ಆಸ್ತಿ ಗಳಿಸಿ ಎಲ್ಲ ಮಾಡಿ ನಮ್ಮ ಕನ್ನಡ ಜನತೆಗೆ ಅವಮಾನ ಮಾಡ್ತಾ ಇದ್ದಾರೆ. ಮತ್ತು ಎರಡು ಜಿಲ್ಲೆಗಳು ಮಾತ್ರ ಕನ್ನಡ ಇದಾವತ್ತು ಅವರು ಹೇಳ್ತಾ ಇದ್ದಾರೆ, ಊರು ಜಿಲ್ಲೆಯಲ್ಲಿ ಕನ್ನಡ ಇಲ್ಲ ಅಂತಂತಾರೆ. ಇವರು ರಾಜಕೀಯ ಮಾಡೋಕ್ಕೆ ಲಾಯ್ಕಿಲ್ಲ. ಮತ್ತು ಮುಂದೆ ಬರುವ ದಿನಗಳಲ್ಲಿ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ನಾವು ಹೇಳ್ತೇವೆ.